आदित्य पापाजी वसुंधरा इब्रू बन्नी मक्ले अम्मा करुद्रा हाउदु पापाजी येल्ली निन्न हेंडती काणिस्तिल्ला अय्यो अवळल्ली दळो एनु हेळबेकु ननगे हेळि अदेल्ल आगल्ल अवळु बरली इरु करुद्रा बा मोळु कूत्को इवत्तु याव दिवस अंत गोत्ता अय्यो इदुन्न केळक नम्मन्न इल्ली करिसिद्रा निम्म मोबाइल नोडिद्रे निमगे गोत्तागतित्तल्वा आदित्य ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವಾ ನಿಮಗೆ ನಾನು ಸುಮ್ಮನೆ ಜೋಕ್ ಮಾಡಿದ್ದು ಅಯ್ಯೋ ಜೋಕ್ಗೂ ಸೀರಿಯಸ್ಗೂ ನಿಮಗೆ ವ್ಯತ್ಯಾಸನೇ ಗೊತ್ತಾಗಲ್ವಲ್ಲ ಏನು ಹೇಳಬೇಕು ಅಂತ ಅರ್ಥನೇ ಆಗಲ್ಲ ಅಪ್ಪ ಇದಕ್ಕೆ ಇದನ್ನ ಸಾಲ್ವ್ ಮಾಡೋದಕ್ಕೆ ನಾನು ನಿಮ್ಮನ್ನ ಕರೆದಿದ್ದು ಇದನ್ನ ಏನು ಸಾಲ್ವ್ ಮಾಡೋದು ಇವತ್ತು ನಾಗಶ್ರಷ್ಟಿ ಗಂಡ ಹೆಂಡತಿ ಇಬ್ರು ದೇವಸ್ಥಾನಕ್ಕೆ ಹೋಗಿ ಹಾಲೆರೆದು ಬಂದ್ರೆ ಇಬ್ರೂ ಏಳೇಳು ಜನ್ಮಕ್ಕೂ ಗಂಡ ಹೆಂಡತಿ ಆಗಿರಬಹುದು ಆಮೇಲೆ ಜಗಳನು ಕಡಿಮೆ ಆಗುತ್ತೆ ಹೋಗಿ ಇಬ್ರೂ ದೇವಸ್ಥಾನಕ್ಕೆ ಹೋಗಿ ಬನ್ನಿ ವಾವ್ ನಂಗಂತೂ ಆದಿತ್ಯನೇ ಬೇಕು ಎಲ್ಲ ಜನ್ಮಕ್ಕೆ ನಾನು ಈಗಲೇ ಹೊರಡ್ತೀನಿ ನಾನು ಹೊರಡಲ್ಲ ಏನೋ ಪಾಪಚ್ಚಿ ನಿಂದು ಆ ಒಂದು ಜಗಳನೆ ಹಿಡ್ಕೊಂಡು ಕೂತಿದ್ದೀಯಲ್ಲ ಆಗ್ಲಿಂದ ಈ ಜನ್ಮದಲ್ಲೇ ಸಹಿಸಕ ಆಗ್ತಿಲ್ಲ ನನಗೆ ಇನ್ನು ಬರಿ ಹಾಲೆರೆದ್ರೆ ಏಳೇಳು ಜನ್ಮದ ಶಿಕ್ಷೆ ಕೊಡ್ತಾನೆ ದೇವರು ಅಂದ್ರೆ ಅತ್ಲಾಗ ಹಾಲು ವೇಸ್ಟ್ ಇತ್ಲಾಗ ಜೀವನನೂ ವೇಸ್ಟ್ ಇವಳ ಜೊತೆ ನಾನು ಹೋಗಲ್ಲಪ್ಪ ಪಾಪಚ್ಚಿ ಈ ತರ ಹಠ ಮಾಡೋದು ಒಳ್ಳೇದಲ್ಲ ಪುಟ್ಟ ಮದುವೆ ಆದ್ಮೇಲೆ ಈ ತರ ಸ್ವಲ್ಪ ದಿನ ಜಗಳ ಇದ್ದಿದ್ದೆ ನಾವು ನಮ್ಮ ಯಜಮಾನರು ಇದೇ ರೀತಿ ಜಗಳ ಆಡ್ತಿದ್ವಿ ಆಗ ಇವರು ಬಿಸಿ ರಕ್ತ ಮಾತೆತ್ತಿದ್ರೆ ಬೈತಿದ್ರು ಅಲ್ಲಿ ಹೋಗಿ ಹಾಲೆರೆದು ಬಂದ ಮೇಲೆ ಆರಾಮಾಗಿದ್ದೀವಿ ಹಾಗೆ ನೀವು ಇರಬೇಕು ಅಂತ ಹೇಳಿದ್ರು ಇಲ್ಲ ನನಗೆ ಇವಳು ಬೇಡ ಅಷ್ಟೇ ಪಾಪಾಜಿ ನನ್ನ ಮೇಲೆ ನಿನ್ನ ಗೌರವ ಇದೆಯೋ ಇಲ್ವೋ ಇದೆ ಆದ್ರೆ ಆದ್ರೇನು ಇಲ್ಲ ಗೀದ್ರೇನು ಇಲ್ಲ ಸುಮ್ಮನೆ ಹೋಗ ಬಾ ಹೋಗು ನಾಗಷ್ಟಿ ಅಂತೆ ನಾಗಷ್ಟಿ ಹಾಲೆರೆದ್ರೆ ಏಳೇಳು ಜನ್ಮ ಒಂದಾಗಿರ್ತಾರಂತೆ ನನ್ನ ಜೊತೆ ಮದುವೆ ಆಗಿದ್ರೆ ನನ್ನ ಆದಿತ್ಯ ಮಾವನ ಜೊತೆ ಇಷ್ಟೊತ್ತಿಗೆ ಹಾಲೆರಿಬೇಕಿತ್ತು ಆದ್ರೆ ಈಗ ಅದ್ಯಾವುದೋ ಗೊತ್ತು ಗುರಿ ಇಲ್ಲದೆ ಇರೋ ಜೊತೆ ಹಾಲೆರಿಯೋ ಹಾಗಾಗಿದೆ ಇಲ್ಲ ಯಾವುದೇ ಕಾರಣಕ್ಕೂ ಅವಳ ಜೊತೆ ಹಾಲೆರೆಕ್ ನಾನು ಬಿಡಲ್ಲ ಖಜಾನೆ ಮುಟ್ಬಿಟ್ಟ ಇನ್ನಾಗೋಯ್ತು ಈ ಊರಿನ ಮಹಾನಿಧಿಗೆ ನಿಜವಾದ ಒಡೆಯ ಬಂದ ಸಂಜು ಏನಾಯ್ತು ಏನಾಯ್ತು ಸಂಜು ಹಿಂಗ್ ನಿಂತು ನನ್ನ ಭಯ ಪಡಿಸ್ಬೇಡ ಈಗೇನು ನೀನ್ ಬರಲ್ಲ ಅಲ್ಲ ಸರಿ ಬಾ ಹೋಗೋಣ Thank you.
ನಾನು ಇಷ್ಟೊತ್ತು ಎಲ್ಲಿದ್ದೆ? ನಾನೇನೋ ಮಾಡಿದೆ ಈಗ. ಏ ವಸುಂಧರ, ನೀನೇ ಏನೋ ಮಾಡಿಸಿದ್ಯಾ? ಏನು ಮಾಡಿಸ್ದೆ ನನಗೆ? ನನಗೆ ಇಷ್ಟೊತ್ತು ತನಕ ಎಚ್ಚರ ಇಲ್ದಿರೋರ ಥರ ಆಗೋಗಿತ್ತು. ಸರಿನೇ ಇದೆಯಲ್ಲ, ಏನಾಯಿತು? ಏಯ್, ನನಗೇನಾಗತ್ತೆ ಅಂತ ನನಗೆ ಗೊತ್ತಾಗುತ್ತೆ. ನಿನ್ನ ಹತ್ರ ಕ್ಲಾಸ್ ತಗೋಬೇಕಾಗಿಲ್ಲ. ನೀನೇ ಏನೋ ಮಾಡಿಸಿ ಈಗ ಡೌ ಮಾಡ್ತಿದ್ಯಾ? ನೋಡು ಸಂಜು, ನನ್ನಿಂದ ಏನೂ ತಪ್ಪಾಗಿಲ್ಲ. ಇದೆಲ್ಲ ನಾಗಪ್ಪನ ಮಹಿಮೆ. ಅವನೇ ನಿನ್ನ ಕೈಯಿಂದ ಎಲ್ಲ ಕಾರ್ಯನೂ ಮಾಡಿಸಿದ್ದು. ನನ್ನ ನಂಬು ಸಂಜು. ಆ ದುಷ್ಯಂತೂ ಅಂಜಲಿನ ಬೇಕಾದ್ರೆ ನಂಬಿಡ್ತೀನಿ, ನಿನ್ನನ್ನು ಮಾತ್ರ ನಂಬಲ್ಲ. ಈಗ ಗಾಡಿ ಹತ್ತದಾದರೆ ಹತ್ತು, ಇಲ್ಲ ನಡ್ಕೊಂಬ. ರೀ ನಾಗರಾಜ್, ಗಾಡಿ ತೆಗೀರಿ. ಕೆಲಸದ ಆಳುಗಳನ್ನ ನೋಡಿ ಭಯಪಟ್ರೆ ಹೇಗಿದ್ದಾನೆ?